ದಕ್ಷಿಣ ಕನ್ನಡದಲ್ಲಿ 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ಇದೀಗ ಕೃತ್ಯ ಎಸಗಿದ ನಾಲ್ವರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಶರತ್ ಶೆಟ್ಟಿ ಮಾರುತಿ ಮಂಜುನಾಥ್ ಇನಾಯತುಲ್ಲಾ ಮತ್ತು ಲಾರ್ಜ್ ಸತೀಶ್ ಅರೆಸ್ಟ್ ಆಗಿದ್ದಾರೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನವಣೆ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು ದಕ್ಷಿಣ ಕನ್ನಡದಲ್ಲಿ 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಲ್ವರು ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಇದು ಅಕ್ಟೋಬರ್ 8 ರಂದು ಮಂಗಳೂರಿಗೆ ಬರುವಂತೆ ಶರತ್ ಮಂಜುನಾಥ್ ಆಕೆಯನ್ನು ಕರೆಸಿಕೊಂಡಿದ್ರು ಮಂಗಳೂರಲ್ಲಿ ಮಾಲ್ನಲ್ಲಿ ಸುತ್ತಾಡಿ ಲಾಡ್ಜ್ ಕರ್ಕೊಂಡು ಹೋಗ್ತಾರೆ ರೆಸ್ಟ್ ಮಾಡೋಣ ಸ್ವಲ್ಪ ಅಂತ ಲಾಡ್ಜ್ ಕರ್ಕೊಂಡು ಹೋಗಿರ್ತಾರೆ ಶರತ್ ಮತ್ತು ಮಂಜುನಾಥ್ ಬಳಿಕ ಲಾಡ್ಜ್ಗೆ ಇನಾಯತುಲ್ಲಾನನ್ನು ಕೂಡ ಆರೋಪಿಗಳು ಕರೆಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ನೋಡೋಣ ಈ ಕೃತ್ಯ ನಡೆಯೋಕೆ ಕಾರಣ ಹೇಗೆ ಏನು ಮತ್ತೆ ಆ ಬಾಲಕಿ ಹೇಗೆ ಪರಿಚಯ ಅಂತ ನೋಡ್ತಾ ಹೋಗೋದಾದ್ರೆ ಈ 16 ವರ್ಷದ ಬಾಲಕಿಯೊಂದಿಗೆ ಪರಿಚಯವನ್ನ ಸತೀಶ್ ಶೆಟ್ಟಿ ಮಾಡ್ಕೊಳ್ತಾರೆ ಎಲ್ಲಿ ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದ ಮೂಲಕ ಪರಿಚಯವನ್ನ ಸತೀಶ್ ಶೆಟ್ಟಿ ಆಕೆಯನ್ನ ಪರಿಚಯ ಮಾಡ್ಕೊಳ್ತಾರೆ ಬಳಿಕ ಆಕೆಯೊಂದಿಗೆ ಮಾರುತಿ ಮಂಜುನಾಥ್ ಮತ್ತು ಶರತ್ ಶೆಟ್ಟಿ ಅಶ್ಲೀಲವಾಗಿ ಚಾಟಿಂಗ್ ಮಾಡಿರ್ತಾರೆ ಅಕ್ಟೋಬರ್ 8 ರಂದು ಆಕೆಗೆ ಮಂಗಳೂರಿಗೆ ಬಾ ಅಂತ ಕರೆಸ್ಕೊಳ್ತಾರೆ ಶರತ್ ಮತ್ತು ಮಂಜುನಾಥ್ ಮಂಗಳೂರಿನಲ್ಲಿ ಮಾಲ್ನಲ್ಲಿ ಸುತ್ತಾಡ್ತಾರೆ ಅನಂತರ ಲಾಡ್ಜ್ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಲಾಡ್ಜ್ ಕರ್ಕೊಂಡು ಹೋಗಿರ್ತಾರೆ ಶರತ್ ಮತ್ತು ಮಂಜುನಾಥ್ ಆ ಬಳಿಕ ಅದೇ ಲಾಡ್ಜ್ಗೆ ಇನಾಯತುಲ್ಲಾನನ್ನ ಕೂಡ ಆರೋಪಿಗಳು ಕರೆಸ್ಕೊಳ್ತಾರೆ ಶರತ್ ಶೆಟ್ಟಿ ಮಂಜುನಾಥ್ ಇನಾಯತುಲ್ಲಾ ಮತ್ತು ಲಾಡ್ಜ್ ಮ್ಯಾನೇಜರ್ ಸತೀಶ್ ನಿಂದ ಆ ಲಾಡ್ಜ್ನ ಮ್ಯಾನೇಜರ್ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಈಗ ನಾಲ್ಕು ಜನರಿಂದ ಈ ಕೃತ್ಯ ನಡೆದಿದ್ದು ಕಾಪು ಮೂಲದ ಶರತ್ ಶೆಟ್ಟಿ ಮಾರುತಿ ಮಂಜುನಾಥ್ ಕುಂದಾಪುರದ ಸತೀಶ ದಾವಣಗೆರೆ ಮೂಲದ ಇನಾಯತುಲ್ಲಾ ಸೇರಿ ನಾಲ್ವರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ ದಿನಾಂಕ 8/10/2021 ಬಂಟ್ವಾಳ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಆ ಪ್ರಕರಣದಲ್ಲಿ ನೋಂದ ಬಾಲಕಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ನಾವು ಸೆಕ್ಷನ್ 366A 376B 506 IPC ಮತ್ತು 4-6 ಪೊಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿರ್ತೀವಿ ತನಿಖೆಯಿಂದ ತಿಳಿದು ಬಂದ ಅಂಶಗಳು ಏನಂದರೆ ಶರತ್ ಶೆಟ್ಟಿ ನೋಂದ ಬಾಲಕಿ ಜೊತೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಸಂಪರ್ಕದಲ್ಲಿ ಇರ್ತಾನೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದು ಮತ್ತೆ ಕಳೆದ 10-15 ದಿವಸಗಳಿಂದ ಮಾರುತಿ ಮಂಜುನಾಥ್ ಸಹ ಅವಳ ಸಂಪರ್ಕದಲ್ಲಿ ಇರ್ತಾನೆ ವಾಟ್ಸಾಪ್ ಅಲ್ಲಿ ಮಾರುತಿ ಮಂಜುನಾಥ್ ಮತ್ತು ಶರತ್ ಶೆಟ್ಟಿ ಅವರು ಪರಿಚಯಿಸ್ತರು ಮಾರುತಿ ಹುಡುಗಿ ಜೊತೆ ಒಂದು ಬಾಲಕಿ ಜೊತೆ ಸಲುಗೆಯಿಂದ ಮಾತಾಡಿ ಅಶ್ಲೀಲ ಚಾಟ್ ಸಹ ಮಾಡಿರ್ತಾನೆ ನೋಂದ ಬಾಲಕಿ ಬಸ್ ಹತ್ತಿ ಮಂಗಳೂರಿಗೆ ಹೋಗಿರ್ತಾರೆ ಅಲ್ಲಿ ಶರತ್ ಶೆಟ್ಟಿ ಅವಳಿಗೆ ಫುಸಲಾಯಿಸಿ ನಾವು ಈಗ ಎಲ್ಲಿಯಾದರೂ ರೆಸ್ಟ್ ಮಾಡೋಣ ಲಾಜಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾನೆ ಅದಾದ ನಂತರ ಆ ಜಾಗದಲ್ಲಿ ಶರತ್ ಶೆಟ್ಟಿ ಮತ್ತು ಇನ್ನೊಬ್ಬ ಇನಾಯತುಲ್ಲಾ ಈ ಇಬ್ಬರು ಜನ ಇವಳ ಮೇಲೆ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರ್ತಾರೆ ಅದನ್ನು ಲಾಡ್ಜಲ್ಲಿ ಮ್ಯಾನೇಜರ್ ಇರುವಂಥ ಸತೀಶ್ ಅವನು ಈ ಕೆಲಸಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾನೆ ಅವನು ಸಹ ಲೈಂಗಿಕ ಶೋಷಣೆ ಹರಾಸ್ಮೆಂಟ್ ಮಾಡಿರ್ತಾನೆ ಈ ನಾಲ್ಕು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಲಭ್ಯವಿರುವ ಸಾಕ್ಷ್ಯಾಧಾರ ಪ್ರಕಾರ ಇವರು ಎಲ್ಲರಿಗೂ ದಸ್ತಗಿರಿ ಮಾಡಿ ಇವತ್ತು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತದೆ ಓಕೆ ದಕ್ಷಿಣ ಕನ್ನಡದಲ್ಲಿ ಆಗಿದ್ದಂತಹ 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ನಾಲ್ಕು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಇಂಚಿಂಚು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ರು ಈಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡ್ಕೊಳ್ತಾರೆ ಆ ಬಳಿಕ ಮಂಗಳೂರಿಗೆ ಬಾ ಅಂತ ಕರೆಸ್ಕೊಳ್ತಾರೆ ಮಂಗಳೂರಿನಲ್ಲಿ ಮಾಲ್ನಲ್ಲಿ ಸುತ್ತಾಡ್ತಾರೆ ಸುಸ್ತಾಗಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಆಕೆಯನ್ನ ಪುಸಲಾಯಿಸಿ ರೆಸ್ಟಿಗೆ ಅಂದರೆ ಈ ಒಂದು ಲಾಡ್ಜ್ಗೂ ಕೂಡ ರೆಸ್ಟ್ ಮಾಡೋಕೆ ಅಂತ ಕರ್ಕೊಂಡು ಹೋಗ್ತಾರೆ ಆ ನಂತರ ಆ ಲಾಡ್ಜ್ಗೆ ಇನಾಯತುಲ್ಲಾನನ್ನ ಕೂಡ ಆರೋಪಿಗಳು ಕರೆಸ್ಕೊಳ್ತಾರೆ ಈ ಸತೀಶ್ ಶೆಟ್ಟಿ ಶರತ್ ಶೆಟ್ಟಿ ಆಮೇಲೆ ಇನಾಯತುಲ್ಲಾನನ್ನ ಕೂಡ ಆ ಲಾಡ್ಜ್ಗೆ ಕರೆಸ್ಕೊಳ್ತಾರೆ ಆ ಲಾಡ್ಜ್ನ ಮ್ಯಾನೇಜರ್ ಸತೀಶ್ ಕೂಡ ಈ ಒಂದು ಕೃತ್ಯಕ್ಕೆ ಸಪೋರ್ಟ್ ಮಾಡಿ ಆತ ಕೂಡ ಇದರಲ್ಲಿ ಭಾಗಿಯಾಗಿರ್ತಾನೆ ಈಗ ಆಕೆ ಕೊಟ್ಟಂತಹ ದೂರಿನ ಅನ್ವಯ ಎಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಆ ನಾಲ್ವರನ್ನು ಕೂಡ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಕಾಪು ಮೂಲದ ಶರತ್ ಶೆಟ್ಟಿ ಮಾರುತಿ ಮಂಜುನಾಥ್ ಕುಂದಾಪುರದ ಸತೀಶ ದಾವಣಗೆರೆ ಮೂಲದ ಇನಾಯತುಲ್ಲಾ ಸೇರಿ ನಾಲ್ವರು ಕೂಡ ಅರೆಸ್ಟ್ ಆಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ ಸುಖಪಾಲ್ ಈ ನಾಲ್ವರು ಫ್ರೆಂಡ್ಸ್ ಬೇರೆ ಬೇರೆ ಊರಿನವರು ಯಾವ ರೀತಿಯಾಗಿ ಫ್ರೆಂಡ್ಸ್ ಆದರೂ ಈಗ ಈ ಕೃತ್ಯದ ಬಗ್ಗೆ ಪೊಲೀಸರು ಕೊಡ್ತಾರೋ ಅಪ್ಡೇಟ್ಗಳು ಏನು ವಿದ್ಯಾ ಈಕೆ ಬಾಲಕಿ ಏನಿದ್ದಾಳೆ ಆಕೆ ಜೊತೆ ಶರತ್ ಶೆಟ್ಟಿಗೆ ಪರಿಚಯ ಆಗುತ್ತೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗುತ್ತೆ ಆ ಬಳಿಕ ಅವರು ಚಾಟ್ಗಳನ್ನು ಮಾಡ್ತಾ ಇದ್ರು ನಿರಂತರವಾಗಿ ಚಾಟ್ ಮಾಡ್ತಾ ಇದ್ರು ಕೆಲವೊಂದು ಸಂದರ್ಭದಲ್ಲಿ ಅನೈತಿಕವಾಗಿ ಚಾಟ್ಗಳನ್ನು ಮಾಡ್ತಾ ಇದ್ರು ಅದರ ಜೊತೆಗೆ ಈ ಮಂಜುನಾಥನು ಸೇರಿಕೊಂಡಿದ್ದ ಇಬ್ಬರು ಚಾಟ್ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಮಂಗಳೂರಿಗೆ ಆಕೆಯನ್ನು ಕರೆಸ್ಕೊಳ್ತಾರೆ ಮೀಟ್ ಆಗಬೇಕು ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ ಹಾಗಾಗಿ 2 ದಿನದ ಹಿಂದೆ ಮಂಗಳೂರಿಗೆ ಬರ್ತಾರೆ ಅವರು ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಸುತ್ತಾಡ್ತಾರೆ ಮಾಲ್ಗಳಿಗೆ ಹೋಗ್ತಾರೆ ಆ ಬಳಿಕ ಟಯರ್ಡ್ ಆಗಿದ್ದೇವೆ ಎಲ್ಲಾದರೂ ರೂಮ್ ಮಾಡ್ಕೊಂಡಿರುವ ಅಂತ ಹೇಳಿ ಇದೇ ಶರತ್ ಶೆಟ್ಟಿ ಆಕೆಗೆ ಹೇಳ್ತಾನೆ ಆಕೆ
ಆತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ರೂಮ್ ಮಾಡಿರುವಂತ ಯಾವುದು ಲಾಡ್ಜ್ ಇದೆ ಆ ಲಾಡ್ಜ್ಗೆ ಹೋಗ್ತಾರೆ. ಅಲ್ಲಿ ಮೊದಲಿಗೆ ಈ ಶರತ್ ಶೆಟ್ಟಿ ಅತ್ಯಾಚಾರವನ್ನು ಮಾಡ್ತಾನೆ, ಜೊತೆಗೆ ಮಂಜುನಾಥನು ಸೇರಿಕೊಳ್ಳುತ್ತಾನೆ. ಇದರ ಜೊತೆಗೆ ಈ ಇಬ್ಬರನ್ನು ಬೇರೆ ಇಬ್ಬರನ್ನು ಕರೆಸಿಕೊಳ್ಳುತ್ತಾರೆ. ಈ ನಾಲ್ಕು ಜನರು ಸೇರಿ ಈ ಒಂದು ಆಕೆಯ ಮೇಲೆ ಲೈಂಗಿಕವಾಗಿ ಅತ್ಯಾಚಾರವನ್ನು ಮಾಡ್ತಾರೆ. ಆ ಬಳಿಕ ಆ ಲಾಡ್ಜಿನ ಯಾರು ವ್ಯಕ್ತಿ ಇದ್ದಾನೆ ಆತನನ್ನು ಕರೆಸಿಕೊಳ್ತಾರೆ. ಹೀಗೆ ನಾಲ್ಕು ಜನರು ನಿರಂತರವಾಗಿ ಅತ್ಯಾಚಾರವನ್ನು ಮಾಡ್ತಾರೆ. ಆ ಬಳಿಕ ಆಕೆ ನೇರವಾಗಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಶರತ್ ಶೆಟ್ಟಿ ಜೊತೆ ಮಾತ್ರ ಮಾತಾಡ್ತಾ ಇದ್ಲು, ಚಾಟ್ ಮಾಡ್ತಾ ಇದ್ರು. ಆ ಬಳಿಕ ಈ ರೀತಿಯಾಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಈಗ ಪೊಲೀಸರು ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ, ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇಡೀ ಪ್ರಕರಣದ ಬಗ್ಗೆನೂ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇಡೀ ಪ್ರಕರಣ ಒಂದು ಬೇರೆಯೇ ಆಯಾಮ ಪಡ್ಕೊಳ್ತಾ ಇತ್ತು. ಆದರೆ ಈಗ ಆರೋಪಿಗಳ ಬಂಧನ ಆಗಿರೋದ್ರಿಂದ ಆರೋಪಿಗಳಿಂದಲೂ, ಜೊತೆಗೆ ದೂರುದಾರರು ಏನು ಕೊಟ್ಟಿದ್ದಾರೆ ಬಾಲಕಿ, ಅವರ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸರು ಈಗ ಆರೋಪಿಗಳನ್ನು ಬಂಧಿಸಿರುವಂಥದ್ದು ವಿದ್ಯಾ. ಓಕೆ, ಧನ್ಯವಾದ ಸುಪಾಲ್ ತಮ್ಮೆಲ್ಲ ಮಾಹಿತಿಗೆ.